ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ವರ್ಣ ಪ್ರಕ್ರಿಯಾದಲ್ಲಿ 24ನೇ ಪದ್ಯ ಹೃದಯದೊಳಗೆ ವಿರಕ್ತಿ ಕೇಸರ ಕೊದಗೆ ಸ್ವಪ್ನ ಸುಷುಪ್ತಿ ಲಿಂಗದೆ ಮಧುಹ ಕರ್ಣಿಕೆಯಲ್ಲಿ ಬರೆ ಜಾಗೃತೆಯು ಐದುವುದು ಸುದರ್ಶನ ಮೊದಲಾದಷ್ಟಾಯುಧವ ಪಿಡಿದು ದಿಶಾಧಿಪತಿಗಳ ಸದನದಲ್ಲಿ ಸಂಚರಿಸುತ್ತೇ ಪರಿ ಬುದ್ಧಿಗಳ ಕೊಡುವ ಪರಮಾತ್ಮ ನೋಡಿ ಆಯಾ ಜೀವಿಗೆ ಅವನವನ ಯೋಗ್ಯತೆ ಅವನ ಕರ್ಮ ಅವನ ಪ್ರಯತ್ನಕ್ಕನುಸಾರವಾಗಿ ಬುದ್ಧಿಯನ್ನು ಕೊಡುತ್ತಾ ಅವನಿಂದ ಕೆಲಸಗಳನ್ನು ಮಾಡಿಸ್ತಾ ಇದ್ದ ಅಗಾಧ ಮಹಿಮೆ ಅದು ಒಬ್ಬರಲ್ಲ ಇಬ್ಬರಲ್ಲ ಅನಂತ ಜೀವರಾಶಿಗಳು ಅವನ ಅನಾದಿ ಯೋಗ್ಯತಾ ನೋಡಬೇಕು ಅವನ ಅನಾದಿ ಕರ್ಮ ನೋಡಬೇಕು ಅವನು ಮಾಡುವ ಪ್ರಯತ್ನ ನೋಡಬೇಕು ಅದಕ್ಕೆ ಸರಿಯಾಗಿ ಫಲ ಕೊಡಬೇಕು ಫಲ ವ್ಯತ್ಯಾಸವನ್ನೂ ಮಾಡೋದಿಲ್ಲ ಅವನು ನಾ ಮಾಡಿದ ಕರ್ಮದ ಫಲ ನನಗೇ ಸಿಕ್ಕತ್ತೆ ಇದೇ ಜನ್ಮಕ್ಕಿರ್ಬೋದು ಯಾವುದೋ ಜನ್ಮಕ್ಕಿರ್ಬೋದು ನಾ ಮಾಡಿದ ಕರ್ಮದ ಫಲ ನನಗೆ ಕೊಡವನು ಅದಕ್ಕೆ ಹೇಳ್ತಾ ಇದ್ದಾರೆ ಮೂಲೇಶ ನಾಮಕ ಪರಮಾತ್ಮ ಹೃದಯಕ್ಕೆ ಬರಲು ಹೃದಯದೊಳಗೆ ಬರಲು ಹೃದಯಕ್ಕೆ ಬಂದರೆ ವಿರಕ್ತಿ ಪುಟ್ಟಿಸುವ ವಿರಕ್ತಿ ವಿಶೇಷವಾದ ಆಸಕ್ತಿ ಹುಟ್ಟುತ್ತೆ ವಿರಕ್ತಿ ಅಂದರೆ ವೈರಾಗ್ಯ ವಿಶೇಷವಾದ ಆಸಕ್ತಿ ಕೇಸರ ಕೊದಗೆ ಆ ಕಮಲದ ಹೂವೇನು ಅಷ್ಟದಳ ಕಮಲದ ಹೂ ಇದೆ ಹೃದಯದ ಮಂದಿರದಲ್ಲಿ ಅದಕ್ಕೆ ಬಂದರೆ ಹೇಳ್ತಾ ಇದ್ದಾರೆ ಸ್ವಪ್ನ ಜಾಗೃತ್ ಸ್ವಪ್ನ ಸುಷುಪ್ತಿ ಮೂರು ನೋಡಿ ಹೇಳ್ತಾ ಇದ್ದಾರೆ ಪರಮಾತ್ಮನು ಎಷ್ಟಿದೆ ನೋಡಿ ಯಾವಾಗ ಎಚ್ಚರ ಮಾಡಬೇಕು ಅದು ಅವನ ಕೈಯಲ್ಲಿದೆ ಏನು ಸ್ವಪ್ನ ಬರೆಸ್ಬೇಕು ಅದು ಅವನ ಕೈಯಲ್ಲಿದೆ ಆಮೇಲೆ ಗಾಢ ನಿದ್ದೆ ಯಾವಾಗ ಕೊಡಬೇಕು ಅದು ಅವನ ಕೈಯಲ್ಲಿ ಹೇಳ್ತಾರೆ ಪ್ರತಿ ಹೂವಿನಲ್ಲಿ ಏನು ಮಾಡ್ತಾ ಇದ್ದಾನೆ ಎಂಟು ದಳದ ಕಮಲ ಇದೆ ಅಷ್ಟದಳ ಕಮಲ ಬಂದಾಗ ಕೇಸರಕ್ಕೆ ಅಂದರೆ ಮಧ್ಯದಲ್ಲಿ ಬಂದರೆ ಆ ಹೂವಿನ ದಳದ ಮಧ್ಯದಲ್ಲಿ ಬಂದರೆ ಜೀವನಿಗೆ ಸ್ವಪ್ನ ಆಗುತ್ತಂತೆ ಆಮೇಲೆ ಹೇಳ್ತಾ ಇದ್ದಾರೆ ಲಿಂಗ ಶರೀರದಲ್ಲಿ ಮೂಲೇಶ ಪ್ರವೇಶ ಮಾಡಿದರೆ ಸುಷುಪ್ತಿ ಅಂದರೆ ನಿದ್ರಾವಸ್ಥೆ ಬರುತ್ತೆ ಹೀಗೆ ಅಗ್ರೇಶ ಪ್ರಾದೇಶ ಮೂಲೇಶ ಪರಮಾತ್ಮ ಈ ರೂಪದಿಂದ ವಿಶ್ವ ತೈಜಸ ಪ್ರಾಜ್ಞ ವಿಶ್ವ ಏನು ಮಾಡ್ತಾನೆ ಅಂತಂದು ಎಚ್ಚರವನ್ನು ಕೊಡ್ತಾನೆ ಬಲಗಣ್ಣಿನ ತುದಿಯಲ್ಲಿದ್ದಾನೆ ಅಲ್ಲಿದ್ದು ನಮಗೆ ಎಚ್ಚರವನ್ನು ತಂದು ಕೊಡ್ತಾನೆ ತೈಜಸ ನಾಮಕ ಪರಮಾತ್ಮ ಕಂಠದಲ್ಲಿದ್ದಾನೆ ಅವನು ನಮಗೆ ಸ್ವಪ್ನಾವಸ್ಥೆಯನ್ನು ತಂದು ಕೊಡ್ತಾನೆ ಪ್ರಾಜ್ಞೆ ನಾಮಕ ಪರಮಾತ್ಮ ಹೃದಯ ಮಂದಿರದಲ್ಲಿದ್ದಾನೆ ಅವನು ನಮಗೆ ಗಾಢ ನಿದ್ದೆಯನ್ನು ತಂದು ಕೊಡ್ತಾನೆ ಈ ವಿಶ್ವ ತೈಜಸ ಪ್ರಾಜ್ಞೆನೇ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣೆ ವಿಶ್ವ ತೈಜಸ ಪ್ರಾಜ್ಞೆ ಅಂತ ಹೆಸರಿನಿಂದ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮಧುಹ ಮಧುಹ ಅಂದರೆ ಪರಮಾತ್ಮನಿಗೆ ಮಧು ಅಂತ ಯಾಕೆ ಕರೀತಾರೆ ಸುಖಪೂರ್ಣನಾದ್ದರಿಂದ ಜ್ಞಾನಾನಂದ ಸಮುದ್ರನ ಆನಂದ ಸಮುದ್ರನಾದ್ದರಿಂದ ಪರಮಾತ್ಮನಿಗೆ ಮಧುಹ ಅಂತ ಕರೀತಾ ಇದ್ದಾರೆ ಇನ್ನೊಂದು ಅರ್ಥ ಮಧು ಅನ್ನುವ ದೈತ್ಯನನ್ನು ಸಂಹಾರ ಮಾಡಿದ್ದರಿಂದಲೂ ಮಧುಸೂದನ ಮಧುಹ ಅಂತ ಹೇಳಿ ಕರಿತಾ ಇದ್ದಾರೆ ಇಂತಹ ಪರಮಾತ್ಮ ಇವನೇ ಮೂಲೇಶ ನಾಮಕ ಪರಮಾತ್ಮ ಕಮಲದ ಕರ್ಣಿಕೆಗೆ ಬರಲು ಕರ್ಣಿಕೆ ಅಂದರೆ ಮಧ್ಯಭಾಗದಲ್ಲಿ ಬಂದರೆ ಜಾಗ್ರತೆ ಹುಟ್ಟತ್ತೆ ಈ ಪರಮಾತ್ಮ ಹೇಗಿದ್ದಾನೆ ಶಂಖ ಚಕ್ರ ಗದಾ ಪದ್ಮ ಎಲ್ಲವನ್ನು ಹಿಡ್ಕೊಂಡಿದ್ದಾನೆ ಹಿಡ್ಕೊಂಡು ಕಾರ್ಮುಖ ಅಂತಂದರೆ ಬಿಲ್ಲನ್ನು ಹಿಡ್ಕೊಂಡು ಬಿಲ್ಲು ಬಾಣವನ್ನು ಹಿಡ್ಕೊಂಡಿದ್ದಾನೆ ಎಂಟು ಭುಜಗಳು ಎಂಟು ಭುಜದಲ್ಲಿ ಎಲ್ಲ ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ ಹಿಡಿದುಕೊಂಡು ದಿಶಾಧಿಪತಿಗಳು ಎಂಟೂ ದಿಕ್ಕಿಗೆ ಅಧಿಪತಿಗಳಾಗಿರುವಂತಹ ಇಂದ್ರಾದಿ ದೇವತೆಗಳಲ್ಲಿದ್ದುಕೊಂಡು ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿದ್ದುಕೊಂಡು ಆಯಾ ದಳದಲ್ಲಿ ಬಂದಾಗ ಆ ಬುದ್ಧಿಯನ್ನು ಕೊಡ್ತಾನೆ ಎಷ್ಟಿರಬೇಕು ನಾವೊಬ್ಬಲ್ಲ ಅನಂತ ಜೀವರಾಶಿಗಳು ಅವನ ಅನಾದಿ ಕರ್ಮ ಅವನ ಅನಾದಿ ಯೋಗ್ಯತಾ ಅವನು ಮಾಡುವ ಪ್ರಯತ್ನಕ್ಕನುಸಾರವಾಗಿ
ಆ ರೀತಿಯಾಗಿ ಸಂಚಾರ ಮಾಡುತ್ತಾ ಅವನಿಗೆ ಆ ಬುದ್ಧಿಯನ್ನು ಕೊಟ್ಟು ಅವನಿಂದ ಆ ಕರ್ಮಗಳನ್ನು ಮಾಡಿಸಿ ಆ ಫಲಗಳನ್ನು ಕೊಡ್ತಾ ಇದ್ದಾನೆ. ಈ ರೀತಿಯಾಗಿ ಪರಮಾತ್ಮ ಎಷ್ಟು ಮಾಡ್ತಾ ಇದ್ದಾನೆ ನೋಡಿ. ನಾವು ಇದ್ಯಾವುದನ್ನು ತಿಳ್ಕೊಂಡ್ರೆ ನಾ ಮಾಡಿದೆ ನಾ ಮಾಡಿದೆ ನಾ ಮಾಡಿದೆ ಅಂತಿದ್ದೆ, ಇಲ್ಲ ಹಂಸರೂಪಿಯಾಗಿರುವಂತಹ ಪರಮಾತ್ಮ, ಹಂಸನಾಮಕ ಪರಮಾತ್ಮನೇ. ನಾವೇನು ಹಂಸ ಮಂತ್ರವನ್ನು ಶ್ವಾಸೋಚ್ಛ್ವಾಸ ಅಂದರೆ ಹಂಸ ಮಂತ್ರವೇನು ಜಪ ಮಾಡ್ದಂಗದು, ಹಂಸ ಸೋಹಂ ಸ್ವಾಹ ಅಂಥೇಳಿ ಶ್ವಾಸ ಮಂತ್ರ ಅದು. ಉಸು ತೆಗೆದುಕೊಳ್ತಾ ಇದ್ದೇವೆ, ಬಿಡ್ತಾ ಇದ್ದೇವೆ, ಅಲ್ಲಿ ನಿಲ್ಲಿಸ್ತಾ ಇದ್ದೇವೆ, ಅಲ್ಲಿ ಹಂಸ ಸೋಹಂ ಸೋ. ಅದನ್ನು ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ವಾಯುದೇವರು ನಿಂತ್ಕೊಂಡು ಅದನ್ನು ಮಾಡ್ತಾ ಇದ್ದಾರೆ. ಅವರು ಮಾಡಿ ಅದು ಪರಮಾತ್ಮನಿಗೆ ಒಪ್ಪಿಸ್ತಾ ಇದ್ದಾರೆ. ದಿನಕ್ಕೆ 21,600 ಜಪವನ್ನು ಮಾಡಿಸ್ತಾರೆ ನಮ್ಮ ಕೈಯಿಂದ. ಅವರು ಮಾಡ್ತಾರೆ, ನಮ್ಮಿಂದ ಆಗ್ತಾಯಿದೆ. ನೀನು ಉಸಿರಾಡ್ತೀಯ, ನೀ ಏನೇ ಕೆಲಸ ಮಾಡ್ತೀಯ ಏನು ಮಾಡಿಲ್ಲ, ಆದರೆ ಇಷ್ಟು ನೆನೆಸ್ಕೋ ನೋಡಿರಿ. ಕರುಣಾ ಸಮುದ್ರನಾಗಿಂತ ಪರಮಾತ್ಮ ನಮಗೆ ಆ ಅನುಗ್ರಹವನ್ನು ಮಾಡ್ತಾ ಇದ್ದ. ಅಂತಹ ಪರಮಾತ್ಮ ಹೃದಯ ಮಧ್ಯದಲ್ಲಿ ಬಂದಾಗ ವೈರಾಗ್ಯ ಬುದ್ಧಿ ಹುಟ್ಟುತ್ತೆ. ಕೇಸರದಲ್ಲಿ ಸಂಚಾರ ಮಾಡಿದಾಗ ಸ್ವಪ್ನಾವಸ್ಥೆ ಬರುತ್ತೆ. ಮಧ್ಯದಲ್ಲಿ ಕರ್ಣಿಕೆಯಲ್ಲಿ ಬಂದರೆ ಜಾಗೃತ ಅವಸ್ಥೆ ಬರುತ್ತೆ ಅಂತ ಹೇಳ್ತಾ ಇದ್ದರು. ಹೀಗೆ ಪರಮಾತ್ಮ ಆ ಕಮಲದ ಮೂಲದಲ್ಲಿ ಇದ್ದುಕೊಂಡು ನಮಗೆ ಸುಷುಪ್ತಿ ಅನ್ನ ಗಾಢ ನಿದ್ರಾವಸ್ಥೆಯನ್ನು ತಂದುಕೊಡ್ತಾರೆ. ಇದೆಲ್ಲ ತಿಳಿದುಕೊಂಡು ಆ ಪರಮಾತ್ಮ ನಮಗೆ ನಿದ್ದೆ ಮಾಡುವಾಗ ಗೊತ್ತಾಗೋದಿಲ್ಲ, ಎದ್ದ ಮೇಲೆ ಗೊತ್ತಾಗ್ತಾ ಇದೆ, ಪರಮಾತ್ಮ ಇದು ನಿನ್ನ ಅನುಗ್ರಹದಿಂದಪ್ಪ ಚೆನ್ನಾಗಿ ನಿದ್ದೆ ಬಂದಿದೆ, ನಾನು ಮತ್ತೆ ಫ್ರೆಶ್ ಆಗಿ ಇನ್ನು ಕೆಲಸ ಶುರು ಮಾಡ್ತೇನೆ. ಸ್ವಪ್ನಾವಸ್ಥೆಯು ನಮ್ಮ ಉಪಕಾರಕ್ಕೇ, ಮನಸ್ಸು ಎಲ್ಲ ತುಂಬಿಕೊಂಡಿರ್ತದೆ. ಆ ಸ್ವಪ್ನ ಮೂಲಕ ಪರಮಾತ್ಮ ಏನು ಮಾಡ್ತಾನೆ, ಮನಸ್ಸನ್ನು ಸ್ವಚ್ಛ ಮಾಡ್ತಾನೆ. ಇಲ್ಲದೆ ಇದ್ರೆ ಹುಚ್ಚು ಹಿಡಿಯತ್ತೆ, ಒಂದು ನೆನ್ಪಿಟ್ಕೊಳ್ರಿ. ಸ್ವಪ್ನ ಬಿದ್ದಲೇನಾಗುತ್ತೆ ಅಷ್ಟು ಮನಸ್ಸಿಂದ ಎಲ್ಲ ಹೋಗಿ ಮತ್ತೆ ಮನಸ್ಸು ಸ್ವಚ್ಛ ಆಗುತ್ತೆ. ಇಲ್ಲದೆ ಇದ್ರೆ ಎಲ್ಲ ಮನಸ್ಸನ್ನು ತುಂಬಿಕೊಂಡ್ರೆ ಹುಚ್ಚು ಹಿಡಿತು. ಎಷ್ಟು ಉಪಕಾರ ಮಾಡ್ಲಿಕ್ಕತ್ತಾನೆ ನೋಡಿರಿ ಪರಮಾತ್ಮ. ಎಚ್ಚರ ಅವಸ್ಥೆಯಲ್ಲಂತೂ ಹೇಳೋದು ನಡೆಯೋದು ಮಾತಾಡೋದು ಎಲ್ಲ ಕೆಲಸ ಮಾಡಿಸ್ತಾ ಇದ್ದ. ಇಷ್ಟೆಲ್ಲ ಮಾಡ್ತಾ ಇದ್ದಾನೆ, ನಮ್ಮಿಂದ ಒಂದೇ ಅವನು ಬಯಸ್ತಾ ಇರೋದು, ಸ್ಮರಣೆ ಮಾಡು, ಪ್ರತಿ ಕ್ಷಣ ಕವನ ಸ್ಮರಣೆ ಮಾಡು, ಈ ರೂಪಗಳನ್ನು ತೆಗೆದುಕೊಂಡು ಸ್ಮರಣೆ ಮಾಡು. ನಿನ್ನಿಂದ ಎಚ್ಚರಾಗಿದೆ ಪರಮಾತ್ಮ, ನಿನ್ನಿಂದ ಸ್ವಪ್ನಾವಸ್ಥೆ ಬಂದಿದೆ ಪರಮಾತ್ಮ, ಒಳ್ಳೆಯ ಸ್ವಪ್ನಗಳು ಬೀಳ್ತಾ ಇದೆ ನಿನ್ನ ಅನುಗ್ರಹದಿಂದ, ಗಾಢ ನಿದ್ದೆ ಬಂದಿದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ. ನೀ ಇಷ್ಟೇ ಸ್ಮರಣೆ ಮಾಡು ಅಷ್ಟೇ ಹೇಳ್ತಿರೋದು, ಎಲ್ಲ ಮಾಡ್ತಾನೆ ಅವನೇ, ನೀನು ಅವನ ಸ್ಮರಣೆ ಮಾಡು, ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡು, ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡೇ ಮಾಡ್ತಾನೆ. ಅದಕ್ಕೆ ಮಾನವ ಜನ್ಮ ಕೊಟ್ಟಿದ್ದಾನೆ, ನಿನ್ನಿಂದ ಮಾಡಿಸ್ತಾ ಇದ್ದಾನೆ, ನೀನು ಒಂದೇ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡು. ಸೂತ್ರನಾಮಕ ಪ್ರಾಣಪತಿ ಗಾಯತ್ರಿ ಸಂಪ್ರತಿಪಾದ್ಯನಾಗಿ ಗಾತ್ರದೊಳು ನೆಲೆಸಿರಲು ತಿಳಿಯದೆ ಖಂಡ ಖಂಡಲ್ಲೇ ಧಾತ್ರಿಯುಳು ಸಂಚರಿಸಿ ಪುತ್ರ ಕಳತ್ರ ಸಹಿತನು ದಿನದೆ ತೀರ್ಥ ಕ್ಷೇತ್ರ ಯಾತ್ರೆಯ ಮಾಡಿದೆವು ಎಂದೆನ್ನುತ್ತ ಹಿಗ್ಗುವರು. ಸೂತ್ರನಾಮಕ ಪರಮಾತ್ಮ ಅಂದರೆ ಸೂತ್ರನಾಮಕ ವಾಯುದೇವರು, ಆ ಸೂತ್ರನಾಮನ ಸ್ವಾಮಿಯಾಗಿರುವಂತಹ ಎಲ್ಲ ನಾಮಗಳು ಪರಮಾತ್ಮನದೇ. ಪ್ರಪಂಚದಲ್ಲಿ ಎಷ್ಟು ನಾಮಗಳಿವೆ ಎಲ್ಲ ಪರಮಾತ್ಮನದೇ. ಆ ಪ್ರಾಣಪತಿಯಾಗಿರುವಂತಹ ಪರಮಾತ್ಮನಿಗೆ ಸೂತ್ರನಾಮಕ ಪರಮಾತ್ಮ ಅಂತ ಕರೀತಾನೆ. ಆ ಪರಮಾತ್ಮ ನಮ್ಮ ಲಿಂಗ ಶರೀರದಲ್ಲಿದ್ದಾನೆ, ಅನಿರುದ್ಧ ಸ್ಥೂಲ ಶರೀರ ಎಲ್ಲದರಲ್ಲೂ ಪ್ರವರ್ತಕನ ಅವನೇ, ಅವನೇ ಪ್ರವರ್ತನೆ ಮಾಡಿದಾಗೆ ನಮ್ಮ ಕೆಲಸ ಆಗೋದು. ಅಂತಹ ಸೂತ್ರನಾಮಕ ಪರಮಾತ್ಮ, ಸೂತ್ರನಾಮಕ ಪ್ರಾಣಪತಿ, ಆ ಸೂತ್ರನಾಮಕನಾಗಿರುವಂತಹ ವಾಯುದೇವರ ಪತಿಯಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ, ನಮ್ಮ ಗಾಯತ್ರಿ ಸಂಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮ. ನೋಡ್ರಿ, ಗಾಯತ್ರಿ ಛಂದಸ್ಸಿನಿಂದ ಸ್ತೋತ್ರ ಮಾಡಿಸಿಕೊಳ್ಳುತ್ತಾ ಗಾಯತ್ರಿಯಿಂದ ಪುರುಷ ಸೂಕ್ತ ದ್ವಾರ ಸಕಲ ವೇದಗಳಿಂದ ಪರಮಾತ್ಮ ತನ್ನ ಸ್ತೋತ್ರವನ್ನು ಮಾಡಿಸಿಕೊಳ್ತಾ ಇದ್ದ. ಸೂತ್ರನಾಮಕ ವಾಯುದೇವರ ಅಂತರ್ಗತನಾಗಿ ಗಾಯತ್ರಿ ಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮ ಈ ಗಾತ್ರದಲ್ಲಿ ಅಂದರೆ ಈ ಶರೀರದಲ್ಲಿ ನೆಲೆಸಿರಲು ಇರಬೇಕಾದರೆ ಅದನ್ನು ಬಿಟ್ಟು ಕಂಡ ಕಂಡಲ್ಲಿ ತಿರುಗ್ತೀಯಲ್ಲ, ಕಂಡ ಕಂಡಲ್ಲಿ ತಿರುಗ್ತೀಯ. ಮೊದಲು ನಿನ್ನ ಶರೀರದಲ್ಲಿರೋ ಪರಮಾತ್ಮನ ಸ್ಮರಣೆ ಮಾಡು, ಅವನೇ ನಿನ್ನ ತಿರುಗಲಿಕ್ಕೆ ಶಕ್ತಿ ಕೊಡೋನು ಅವನೇ.
ತಿನ್ಲಿಕ್ಕೆ ಶಕ್ತಿ ಕೊಡೋನು ಅವನೇ, ಜೀರ್ಣ ಮಾಡೋ ಶಕ್ತಿ ಕೊಡೋನು ಅವನೇ, ನೋಡುವ ಶಕ್ತಿ ಪ್ರತಿಯೊಂದು ಶಕ್ತಿ ಕೊಟ್ಟವನು ಅವನೇ. ವಾಯುದೇವರ ಅಂತರ್ಗತನಾಗಿ ಪರಮಾತ್ಮ ವಾಯುದೇವರು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದಾನೆ ಅಂತ ನೀ ಇದ್ದೀಯಾ, ಆಮೇಲೆ ಇವೆಲ್ಲ ಕಾರ್ಯಗಳು ಮಾಡ್ತಾ ಇದ್ದೀಯಾ. ಆದ್ದರಿಂದ ಇದನ್ನು ನಿಂತ್ಕೊಂಡು ಅದನ್ನು ಬಿಟ್ಟು ಧಾತ್ರಿಯಳು ಸಂಚರಿಸಿ ಕಂಡ ಕಂಡಲ್ಲಿ ತಿರುಗ್ತಿ ಪುತ್ರ ಕಳತ್ರ ಸಹಿತ ಅನುದಿನದಿ, ಹೆಂಡತಿ ಕಳತ್ರ ಅಂದರೆ ಹೆಂಡತಿ ಮಕ್ಕಳು ಪುತ್ರ ಅವರೆಲ್ಲ ಕರ್ಕೊಂಡು ತೀರ್ಥಯಾತ್ರ ಕ್ಷೇತ್ರ ಮಾಡಿದೆವು ಅಂತ ತಿರುಗ್ತಿ. ಮಾಡಬೇಡ ಅಂತ ಹೇಳಿಕತ್ತಿಲ್ಲ, ಮಾಡಬೇಕಾದ್ರೆ ಮೊದಲು ಇದಿರಬೇಕು. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರೆ, ನೀನು ಒಬ್ಬನೇ ತೀರ್ಥಕ್ಷೇತ್ರ ಯಾತ್ರೆ ಮಾಡಬೇಡ, ಸಜ್ಜನರ ಜೊತೆಗೆ ಹೋಗು ಅಂದರೆ ಅವರು ನಿನಗೆ ಎಲ್ಲ ಹೇಳ್ತಾರೆ, ಏನು ಆ ಜಾಗದ ಮಹಿಮೆ ಏನು ಹೇಳ್ತಾರೆ, ಅಲ್ಲಿ ಸ್ನಾನ ಮಾಡುವಾಗ ಏನು ಮಾಡಬೇಕು, ಅಲ್ಲಿ ಜಪ ಹೇಗೆ ಮಾಡಬೇಕು. ನೀ ಹೋಗಿ ಏನು ಮಾಡ್ತೀಯ, ಅಲ್ಲಿ ಇಲ್ಲಿ ನೋಡ್ಕೋತ ಹರಟೆ ಹೊಡ್ಕೋತ ನೀರಿನಾಗ ಮುಳುಗಿ ಅವನಿಗೊಂದು ಪ್ರದಕ್ಷಿಣೆ ಹಾಕಿ ಹುಡುಗ ಕಡೆ ತಿರ್ಕೋತ ಈಗಿನ ಕಾಲಕ್ಕಂತೂ ಹೇಳೋಕ್ಕೆ ಕಾರಣ ಇಲ್ಲ. ಯಾವ ತೀರ್ಥಕ್ಷೇತ್ರ ಯಾವ್ದು ಇದೇ ಇಲ್ಲ, ಎಲ್ಲೋ ತಿನ್ನೋದು, ಎಲ್ಲೋ ಉಣ್ಣೋದು, ಎಲ್ಲೋ ತಿರುಗೋದು, ಏನೋ ಮಾಡೋದು. ಮತ್ತು ನಾವು ತೀರ್ಥಕ್ಷೇತ್ರ ಯಾವತ್ತೆ ಮಾಡಿದ್ವಿ ಅಂತ ಹಿಕ್ತೀಯಲ್ಲ, ಏನು ಬರುತ್ತೆ, ಪುಣ್ಯ ಬರೋದೇ ಇಲ್ಲ. ಅದಕ್ಕೆ ದಾಸರು ಒಂದು ಕಡೆ ಬರೀತಾರೆ, ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗ ದೊರೆಯನು ಭಕುತರ ಸಂಗ ದೊರೆಯದೆ. ಗಂಗೆ ಮಿಂದರೆ ಏನಾಗ್ತದೆ, ಮೇಲಿನ ಶರೀರದ ಮೇಲಿನ ಹೊಲಸು ಹೋಯ್ತು. ಸ್ನಾನ ಮಾಡಿದಾಗ ಶರೀರದ ಮೇಲಿನ ಹೊಲಸು ಹೋಯ್ತು. ಪರಮಾತ್ಮ ಸಿಕ್ಕೋದಿಲ್ಲ, ಪರಮಾತ್ಮ ಯಾವಾಗ ಸಿಗ್ತಾರೆ, ಭಕ್ತರ ಸಂಘ ಸಜ್ಜನರ ಸಂಘದಲ್ಲಿದ್ದರೆ ಪರಮಾತ್ಮ ಸಿಗ್ತಾರೆ. ಅದಕ್ಕೆ ಹೇಳ್ತಾರೆ, ಧ್ಯಾನ ಮಾಡಿದವ ಸ್ನಾನ ಮಾಡಿದವ. ಆ ಸ್ನಾನ ಮಾಡುವಾಗಲೂ ಧ್ಯಾನ ಮಾಡಬೇಕು. ಎಷ್ಟು ಮಂತ್ರಗಳಿವೆ ಅಂತಂದರೆ, ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋ ಜನಾಂಶ ತೈರಪೇ ಮುಚ್ಚತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತೆ. ಗಂಗಾ ಅಂತಂದರೆ ಸಾಕು, ಎಷ್ಟೋ ಯೋಜನೆ ದೂರದಲ್ಲಿದ್ದರೂ ನೀನು ಬಚ್ಚಲ ಮನೆಯಲ್ಲೇ ಸ್ನಾನ ಮಾಡ್ತಾ ಇದ್ದರೂ ನಮ್ಮ ಪಾಪಗಳನ್ನು ಕಳೀತಾಳೆ. ಇನ್ನು ಆ ಗಂಗೆಯಲ್ಲೇ ಹೋಗಿ ಸ್ನಾನ ಮಾಡುವಾಗ ಪರಮಾತ್ಮನ ಸ್ಮರಣೆ ಮಾಡಬೇಕೋ ಬೇಡ. ಆ ಗಂಗೆ ಹೇಗೆ ಪರಮಾತ್ಮನ ಪಾದಕಮಲದಿಂದ ಬಂದಿದ್ದಾಳೆ ಅಂದರೆ ನೋಡ್ರಿ, ಆ ಪರಮಾತ್ಮನ ಸ್ಮರಣೆ ಮಾಡಿದ್ರೆ ಪರಮಾತ್ಮ ಎಷ್ಟು ಅನುಗ್ರಹ ಮಾಡ್ಬೇಕು ನಮ್ಗೆ. ಆದ್ದರಿಂದ ಗಂಗೆಯ ಹೆಸರುಗಳಿವೆ, ಅವನು ಹೇಳಬೇಕು. ನಂದಿನಿ ನಲಿನಿ ಸೀತಾ ಮಾಲತಿ ಚ ಮಲಾಪಹ ಗಂಗಾ ತ್ರಿಪಥಗಾಮಿನಿ ತ್ರಿದಶೇಶ್ವರಿ ವಿಷ್ಣು ಪಾದಾಬ್ಜ ಸಂಭೂತ ಜಾಹ್ನವಿ ಭಾಗೀರಥಿ ಭೋಗವತಿ. ಏನು ದ್ವಾದಶ ನಾಮಗಳನ್ನ ಹೇಳಬೇಕು ಸ್ನಾನ ಮಾಡುವಾಗ. ನಿಮ್ಗೆ ಆ ಮಂತ್ರ ಹೇಳಿದ್ರೆ ನೀವು ಸ್ನಾನ ಮಾಡೋದೇ ಬಿಟ್ಬಿಡ್ತೀರಿ. ಈಗ ನಾನು ಸುಮ್ಮನೆ ಒಂದು ಎರಡು ಹೇಳಿದ್ದೀನಿ. ಗಂಗೆ ನೆನೆಸ್ಕೊಳ್ರಿ, ಆ ಬಕೆಟ್ ನೀರಿನಲ್ಲೇ ಬರ್ತಾಳವಳು, ಬಂದು ನಿಮಗೆ ಅನುಗ್ರಹ ಮಾಡ್ತಾಳೆ. ದೇಹ ಶುದ್ಧಿಯ ಜೊತೆಗೆ ಮನಸ್ಸಿನ ಶುದ್ಧಿಯೂ ಆಗುತ್ತೆ. ಅದು ಮೊದಲಾಗಬೇಕು, ಮನಸ್ಸಿನ ಶುದ್ಧಿ. ಮನಸ್ಸಿನ ಶುದ್ಧಿ ಆಯಿತು ಅಂತಂದರೆ ಧ್ಯಾನ ಇದು ಮಾಡಕ್ಕೆ ಪರಮಾತ್ಮನ ಸ್ಮರಣೆ ಇತ್ಯಾದಿಗಳು ಬರುತ್ತೆ. ಇದು ಮಾಡಬೇಕಾದ್ರೆ ಸಜ್ಜನರ ಸಂಘದಲ್ಲೇ ಇರಬೇಕು. ಆವಾಗ ಅವ್ರು ಹೇಳ್ತಾರೆ ಹೇಗೆ ಮಾಡು ಹೇಗೆ ಮಾಡು ಅಂತ ಹೇಳ್ತಾರೆ, ಆವಾಗತ್ತೆ. ನೀನೇ ಹೋಗಿ ಏನು ಈಗೆಲ್ಲ ಇರುತ್ತಲ್ಲ ಟೂರಿಸ್ಟ್ ಇದಕ್ಕೆ ಹೋಗಿ ಒಂದು ಸ್ನಾನ ಮಾಡಿ ಬಂದು ನಾನು ಮಾಡಿದೆ ಅಂತಂದರೆ ಏನೂ ಆಗೋದಿಲ್ಲ. ತೀರ್ಥಯಾತ್ರೆ ಮಾಡಬೇಕಾದ್ರೂ ಸಜ್ಜನರ ಜೊತೆಗೆ ಹೋಗಿ ಅವ್ರು ಹೇಳ್ತಾರೆ ಈ ರೀತಿಯಾಗಿ ಮಂತ್ರ ಹೇಳು, ಈ ರೀತಿಯಾಗಿ ಧ್ಯಾನ ಮಾಡು ಹೇಳ್ತಾರೆ, ಇಲ್ಲಿ ಏನು ಮಾಡಬೇಕು ಅಂತೇಳಿ ಆ ರೀತಿಯಾಗಿ ಮಾಡು ಅಂತ ಹೇಳ್ತಾರೆ. ಆಗ ನಿನಗೆ ಪರಮಾತ್ಮನ ಅನುಗ್ರಹ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ಧ್ಯಾನರಹಿತನಾಗಿರುವಂತಹ ಧ್ಯಾನ ಇಲ್ಲದೇ ಇರುವಂತಹ ಮನುಷ್ಯ ಏನು ಕರ್ಮ ಮಾಡಿದರೂ ಏನು ಪ್ರಯೋಜನ ಇಲ್ಲ ಅಂತ. ವಿಜಯದಾಸರು ಒಂದು ಸುಳಾದಿಯಲ್ಲಿ ಹೇಳ್ತಾ ಇದ್ದರು, ನೀನು ಧ್ಯಾನ ಸಹಿತವಾಗಿಯೇ ಕರ್ಮಗಳನ್ನು ಮಾಡಬೇಕು. ಆ ಕರ್ಮ ಮಾಡಬೇಕಾದ್ರೆ ಏನು ಹೇಳಬೇಕು, ಏನು ಮಾಡಬೇಕು, ಪರಮಾತ್ಮನ ಯಾವ ರೂಪ ಧ್ಯಾನ ಮಾಡಬೇಕು, ಅದನ್ನೆಲ್ಲ ಸರಿಯಾಗಿ ತಿಳ್ಕೊ, ತಿಳ್ಕೊಂಡು ಮಾಡು. ಆಗ
ಆ ತೀರ್ಥಕ್ಷೇತ್ರ ಯಾತ್ರೆಯ ಪುಣ್ಯವೂ ಬರುತ್ತೇನೆ. ಸುಮ್ಮನೆ ಹೋಗಿ ಮುಳುಗಿದರೆ ಅದಕ್ಕೆ ಹೇಳ್ತಾರೆ ಅಲ್ಲಿ ಪ್ರಾಣಿಗಳು ಇದ್ದೇ ಇವೆ, ಅವು ಮುಳುಗತ್ತೆ, ಅವಕ್ಕೆಲ್ಲ ಫಲ ಬಂದಿದೆಯಲ್ಲ, ಅವು ದಿನ ನೀರಾಗೇ ಅವ, ಗಂಗಾ ನೀರಾಗೇ ಅವ. ಆ ಪುಣ್ಯ ಬರಬೇಕಾಗಿದ್ದರೆ ಸ್ಮರಣೆ ಬರಬೇಕು. ಪರಮಾತ್ಮನ ಪಾದಕಮಲದಿಂದ ಬಂದಿದ್ದಾಳೆ ಗಂಗೆ. ನೋಡ್ರಿ ಆ ಪಾದದ ಮಹಿಮೆ ಎಷ್ಟಿರಬೇಕು. ಪಾದಕಮಲದಿಂದ ಬಂದಂತಹ ಗಂಗೆಯೇ ನಮ್ಮನ್ನು ಇಷ್ಟು ಉದ್ಧಾರ ಮಾಡ್ತಾ ಇದ್ದಾಳೆ ಅಂದರೆ, ಆ ಸ್ನಾನ ಮಾಡುವಾಗ ಪರಮಾತ್ಮನ ಸ್ಮರಣೆ ಮಾಡಿರಿ. ಇನ್ನೆಷ್ಟು ಪರಮಾತ್ಮ ಉದ್ಧಾರ ಮಾಡ್ತಾನೆ. ಪ್ರತಿ ಕ್ಷಣಕವನ ಸ್ಮರಣೆ ಇರಬೇಕು. ಪ್ರತಿ ಕ್ಷಣಕ್ಕೆ ನಿಂತಾಗ, ಕೂತಾಗ, ಎದ್ದಾಗ, ಮಲಗಿದಾಗ, ಪ್ರತಿ ಕ್ಷಣಕ್ಕೆ ಪರಮಾತ್ಮ ನೀನೇನಪ್ಪ, ನಿನ್ನಿಂದಲೇ ನಡೆಯುವ ಶಕ್ತಿ ಬಂದಿದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ, ಮಾತನಾಡುವ ಶಕ್ತಿ ಬಂದಿದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ, ಹೀಗೆ ನೆನೆಸ್ಕೊ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಗ ಪರಮಾತ್ಮ ಏನು ಮಾಡ್ತಾನೆ, ನಿನಗೆ ಅನುಗ್ರಹ ಮಾಡ್ತಾನೆ. ಸುಮ್ಮನೆ ಗಂಗೆಯಲ್ಲಿ ಮುಳುಗಿದರೆ ಏನೂ ಆಗೋದಿಲ್ಲಪ್ಪ, ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ್ದೀನಿ ಅಂತೇಳಿ ಹಿಗ್ಗಿದರೆ ಏನೂ ಬರೋದಿಲ್ಲ. ಅಲ್ಲಿರುವಂತಹ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ, ಸಕಲ ವೇದ ಪ್ರತಿಪಾದ್ಯನಾಗಿರುವಂತಹ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು, ಆಗ ತೀರ್ಥಕ್ಷೇತ್ರ ಯಾತ್ರೆಯ ಪುಣ್ಯಫಲ ಬರ್ತೆ ಅಂತ ಹೇಳ್ತಾ ಇದ್ದಾರೆ. ನಾರಸಿಂಹ ಸ್ವರೂಪದೊಳಗೆ ಶರೀರ ನಾಮದೆ ಕರೆಸುವನು ಹದಿನಾರು ಕಳೆಗಳು ಉಳ್ಳಲಿಂಗದೆ ಪುರುಷನಾಮಕನು ತೋರುವನು ಅನಿರುದ್ಧದಳು ಶಾಂತಿ ರಮಣ ಅನಿರುದ್ಧ ರೂಪದೆ ಪ್ರೇರಿಸುವ ಪ್ರದ್ಯುಮ್ನ ಸ್ಥೂಲ ಕಳೇವರದೊಳಗಿದ್ದು. ನರಸಿಂಹ ರೂಪಿಯಾಗಿರುವಂತಹ ಪರಮಾತ್ಮ ಸ್ವರೂಪ ಶರೀರದೊಳಗಿದ್ದಾನೆ. ಈ ಶರೀರ ಏನಿಗೆ ಮೇಲೆ ಕಾಣಿಸ್ತಾ ಇದೆ, ಇದು ಸ್ಥೂಲ ಶರೀರ. ಹೃದಯ ಮಂದಿರದಲ್ಲಿ ಸ್ವರೂಪ ಶರೀರ ಅಂತಿದೆ. ಸ್ವರೂಪ ಶರೀರ ಅಂದರೆ ಇಲ್ಲಿ ನಾನು ಈಗ ಮನುಷ್ಯ ಇರ್ಬೋದು, ಸ್ವರೂಪದಲ್ಲಿ ಕ್ರಿಮಿ ಇದ್ದೀನೋ, ಕೀಟ ಇದ್ದೀನೋ, ಪ್ರಾಣಿ ಇದ್ದೀನೋ, ಪಶು ಇದ್ದೀನೋ, ಪಕ್ಷಿ ಏನೂ ಗೊತ್ತಿಲ್ಲ ನನಗೆ. 84 ಲಕ್ಷ ಯೋನಿ ದಾಟಿ ಬಂದೆ, ಅದು ತಾನಲ್ಲ, ಅದು ತನ್ನದಲ್ಲ, ಮುಂದೆ ಬಾಹೋದಲ್ಲ, ಅದು ಸ್ಥಿರವಲ್ಲ. ಎಷ್ಟು ಹೇಳ್ತಾನೆ, ನಮ್ಮ ಕಲ್ಪನೆಗೆ ಮೀರಿದ್ದು ಮಾನವ ಜನ್ಮ ದೊಡ್ಡದು, ಇದು ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ಬಂದಿದೆ, ಅದೆಲ್ಲ ದಾಟಿ ಬಂದ ಮೇಲೆ ಮಾನವ ಜನ್ಮ ಬಂದಿದೆ. ಈ ಜನ್ಮ ಬಂದಾಗ ಅದನ್ನು ಹಾಳು ಮಾಡಬೇಡ, ಇಲ್ಲಿ ಏನು ಹೇಳಿದ್ದಾರೆ ಅದೆಲ್ಲ ಮಾಡು. ಇಲ್ಲದೇ ಇದ್ದರೆ ಮತ್ತೆ ಒಂದು ಸಲ ಓದಿ ಅಂದರೆ ಅದು 84 ಲಕ್ಷದಲ್ಲಿ ಸೇರಿಕೊಂಡ್ರೆ ಮತ್ತೆ ಯಾವಾಗ ಬರ್ತೀಯೋ ಯಾರಿಗೆ ಗೊತ್ತು. ಆದ್ದರಿಂದ ಹೇಳ್ತಾ ಇದ್ದಾರೆ ನರಸಿಂಹದೇವರು ನಮ್ಮ ಸ್ವರೂಪ ಶರೀರದಲ್ಲಿದ್ದಾರೆ. ಇದ್ದು ಅವರೇ ಶರೀರ ನಾಮದಿ ನರಸಿಂಹದೇವರೇ ಲಿಂಗ ಶರೀರದಲ್ಲಿ ಪುರುಷನಾಮಕ ರೂಪದಿಂದ ಇದ್ದಾರೆ. ಅಲ್ಲಿದ್ದು ನೋಡ್ರಿ, ಅಲ್ಲಿ ಸ್ವರೂಪ ಶರೀರ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಒಂದು ಮನಸ್ಸು ಮಾತ್ರ, 11 ಅಲ್ಲಿ. ಆಮೇಲೆ ಹೊರಗಿನ ಶರೀರ ಏನಿದೆ ಲಿಂಗ ಶರೀರ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚ ತನ್ಮಾತ್ರ ಎಲ್ಲ ಬಂತು. ಆಮೇಲೆ ಮನಸ್ಸು, ಹೀಗೆ 16 ಕಲೆಗಳುಳ್ಳಂತಹ ಲಿಂಗ ಶರೀರದಲ್ಲಿ ಪುರುಷನಾಮಕ ಪರಮಾತ್ಮ ಇದ್ದಾನೆ. ಅನಿರುದ್ಧನಳು ಅಂತ ಇದ್ದಾರೆ, ಶಾಂತಿರಮಣ ಶಾಂತಿಪತಿಯಾಗಿರುವಂತಹ ಅನಿರುದ್ಧದಲ್ಲಿ ಪರಮಾತ್ಮ ಅಲ್ಲಿ ಏನು ಮಾಡ್ತಾನೆ ಅಂತಂದರೆ ಪ್ರೇರಿಸ್ತಾ ಇದ್ದಾನೆ. ನಮ್ಮ ಕರ್ಮಕ್ಕನುಸಾರವಾಗಿ, ನಮ್ಮ ಯೋಗ್ಯತೆಗನುಸಾರವಾಗಿ ತತ್ವಾಭಿಮಾನಿ ದೇವತೆಗಳ ಮೂಲಕ ನಮ್ಗೆ ಪ್ರೇರಣೆ ಮಾಡಿಸ್ತಾ ಇದ್ದ. ಏನು ಮಾತಾಡಬೇಕು, ಏನು ಇದ್ದಾಳಬೇಕು ಎಲ್ಲ ನಾವೆಲ್ಲ ಲೆಕ್ಕ ಹಾಕ್ಕೊಂಡಿರ್ತೇವೆ ಹೀಗೆ ಹಾಗೆ ಅಂತ. ಅಲ್ಲಿ ಪರಮಾತ್ಮ ಲೆಕ್ಕ ಇದೆ, ಆ ಲೆಕ್ಕದ ಪ್ರಕಾರ ಎಲ್ಲಿ ನಡೆಸಬೇಕು, ಏನು ಮಾತಾಡಿಸ್ಬೇಕು, ಏನು ಮಾಡಬೇಕು ಎಲ್ಲ ಲೆಕ್ಕ ಇದೆ. ಈ ರೀತಿಯಾಗಿ ಪರಮಾತ್ಮ ನರಸಿಂಹರೂಪಿಯಾಗಿರುವಂತಹ ಪರಮಾತ್ಮ ಇಷ್ಟೆಲ್ಲ ಮಾಡಿಸ್ತಾ ಇದ್ದಾನೆ ಆ ಲಿಂಗ ಶರೀರದಲ್ಲಿ. ಸ್ವರೂಪ ಶರೀರ ಕೇವಲ 11 ಅಂತ ಹೇಳಿದೆ, ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಒಂದು ಮನಸ್ಸು.
ಲಿಂಗ ಶರೀರ ಷೋಡಶ ಕಲಾಯುಕ್ತ ಪಂಚ ತನ್ಮಾತ್ರೆಗಳು ಸೇರ್ತಿದ್ರು. ಇಂತಹ ಶರೀರದಲ್ಲಿ ಪರಮಾತ್ಮ ವ್ಯಾಪಿಸಿದ್ದುಕೊಂಡು ಆಯಾ ಜೀವರಿಗೆ ಅವನ ಅನಾದಿ ಕರ್ಮಕ್ಕನುಸಾರವಾಗಿ ಅವನ ಪ್ರಯತ್ನಕ್ಕನುಸಾರವಾಗಿ ಅಲ್ಲಿದ್ದು ಕರ್ಮಗಳನ್ನು ಮಾಡಿಸ್ತಾ ಇದ್ದ. ಆದ್ದರಿಂದ ಇದನ್ನು ತಿಳಿದುಕೊಂಡು ಆ ನರಸಿಂಹದೇವರನ್ನು ಸ್ಮರಣೆ ಮಾಡು. ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ಅಂತ ಹೇಳ್ತಾರೆ. ಅಪ್ಪ ನನ್ನನ್ನು ರಕ್ಷಣೆ ಮಾಡಪ್ಪ. ಹೇಗೆ ಆ ಪ್ರಹ್ಲಾದನನ್ನು ಭಕ್ತನಾಗಿರುವಂತಹ 7 ವರ್ಷದ ಬಾಲಕ ಚಿಕ್ಕ ಪ್ರಹ್ಲಾದನನ್ನು ರಕ್ಷಣೆ ಮಾಡದೇ ಇಲ್ಲ ಅಪ್ಪು ದುಷ್ಟ ರಾಕ್ಷಸನಿಂದ, ಹಾಗೆ ನನ್ನನ್ನು ರಕ್ಷಣೆ ಮಾಡು. ಯಾಕೆಂದರೆ ನನಗೆ 20 ಗಳಿದೆ, ನನ್ನ ಮನಸ್ಸು ಒಮ್ಮೆ ಈ ಕಡೆ ಹೋಗುತ್ತೆ, ಒಮ್ಮೆ ಆ ಕಡೆ ಹೋಗುತ್ತೆ. ಈಗ ಹೇಳ್ತಾ ಹೇಳ್ತಾನೆ ಇನ್ನೆಲ್ಲೋ ಹೋಗಿರುತ್ತೆ, ಕೇಳ್ತಾ ಕೇಳ್ತಾನೆ ಇನ್ನೆಲ್ಲೋ ಹೋಗಿರುತ್ತೆ, ಏನೇನೋ ಯೋಚಿಸ್ತಿರುತ್ತೆ. ನೀನು ಅದನ್ನು ಹೋಗದಂತೆ ಯಾವಾಗಲೂ ನನ್ನ ಮನಸ್ಸು ನಿನ್ನಲ್ಲೇ ಇರುವಂತೆ ನನ್ನನ್ನು ರಕ್ಷಣೆ ಮಾಡ್ಬೇಕು. ನೀನು ನನ್ನ ಮನಸ್ಸು ದುಷ್ಟ ಕೆಲಸಕ್ಕೆ ಹೋಗಬಾರ್ದು, ನನ್ನ ದುಷ್ಟರ ಸಂಘ ಆಗದಂತೆ ನೋಡ್ಕೊ. ದುಷ್ಟರ ಸಂಘದಿಂದ ಮನುಷ್ಯ ಏನು ಮಾಡ್ತಾನೆ, ಒಳ್ಳೆ ಮನುಷ್ಯನೂ ಕೆಟ್ಟ ಆಗ್ಬಿಡ್ತಾನೆ. ದುಷ್ಟರ ಸಂಘ ಆಗದಂತೆ ಸಜ್ಜನರ ಸಂಘ ಆಗುವಂತೆ ನನ್ನ ಮನಸ್ಸು ಯಾವಾಗಲೂ ನಿನ್ನಲ್ಲೇ ಇರುವಂತೆ ಮಾಡಪ್ಪ ಪರಮಾತ್ಮ, ಮಾಡಿ ನನ್ನ ಮೇಲೆ ಅನುಗ್ರಹ ಮಾಡು ಅಂತ ಹೇಳಿ ಕೇಳ್ತಾ ಇದ್ದ. ಈ ರೀತಿಯಾಗಿ ಪರಮಾತ್ಮ ಅನಿರುದ್ಧ ಪ್ರದ್ಯುಮ್ನ ಆ ನರಸಿಂಹದೇವರೇ ಅನಿರುದ್ಧ ಪ್ರದ್ಯುಮ್ನ ಇತ್ಯಾದಿ ರೂಪಗಳನ್ನು ತೆಗೆದುಕೊಂಡು ನಮ್ಮ ಲಿಂಗ ಶರೀರದಲ್ಲಿ ನಮ್ಮ ಸ್ಥೂಲ ಶರೀರದಲ್ಲಿ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು. ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರು. ಆಗ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಅವನು ಯಾರಿಗೇನು ಅಂಜಬೇಕಾಗಿಲ್ಲ. ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ನಿರಪೇಕ್ಷನಾಗಿರುವಂತಹ ಅವರವರ ಕರ್ಮದ ಫಲ ಅವರಿಗೇ ಕೊಡುವಂತಹ ಪರಮಾತ್ಮ ನಮ್ಮ ಕರ್ಮದ ಫಲವನ್ನು ಕೊಡ್ತಾನೆ. ಆ ಪರಮಾತ್ಮನ ಸ್ಮರಣೆಯನ್ನು ಭಕ್ತಿಯಿಂದ ಮಾಡು ಅಂತ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯು ಬಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೆಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.